ಸ್ನೇಹಿತರೆ ಇವತ್ತು ನಾನು ಲೈವ್ ಬರುವ ಕಾರಣವೇನೆಂದರೆ 24ನೇ ತಾರೀಕು ನನ್ನ ಮೇಲೆ ಫೇಕ್ ಎಫ್ಐಆರ್ ಆಗಿದೆ ರಾಯಬಾಗ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಡಗುಂದಿ ಪಿಡಿಒ ದಶರಥ ಭೋಸಲೆ ಅವರು ತಮ್ಮ ನಕಲಿ ಬಿಲ್ ಅನ್ನು ತೆಗೆಯುತ್ತಿದ್ದರು ಅದಕ್ಕಾಗಿ ನಾನು ಕೆಲವೊಂದು ಹುಮ್ಮನ್ಮಾಡ್ ಸಾಗು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿ ಇಒ ಅವರಿಗೆ ನಾನು ಒಂದು ದೂರುಗಳನ್ನು ಕೊಟ್ಟಿನಿ ಆ ದೂರುಗಳನ್ನು ಇನ್ನೇನು ಬಿಲ್ ತಡೆ ಹಿಡಿತಾನ ಅಂತ ಹೇಳಿ ಕೆಲವೊಂದು ಮೆಂಬರ್ಗಳಾಗಲಿ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಕೆಲವೊಂದು ಮೆಂಬರ್ಗಳಾಗಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಕೂಡಿ ನನ್ನ ಮೇಲೆ ಷಡ್ಯಂತರ ಮೇಲೆ ಮಾಡಿ ನನ್ನ ಮೇಲೆ ಕರ್ತವ್ಯ ಕಡ್ಡಿಪಡಿಸಿದ ಸಾಹೇಬ್ರ ನೀವೇನು 24 ಕೊಟ್ಟರಿ 11 ತಾರೀಕು ಗ್ರಾಮ ಸಭೆ ನಡೆದತಿ ಪ್ರತಿಯೊಂದು ವಿಡಿಯೋ ಫುಟೇಜ್ ಅದಾವು ನಿಮ್ಮ ಮೇಲೂ ನಾವು ಇವತ್ತು ಎಸ್ಪಿ ಸಾಹೇಬರಿಗೆ ಮನವಿ ಮಾಡ್ಕೊಂಡು ನಿಮ್ಮ ಮೇಲೂ ಎಫ್ಐಆರ್ ದಾಖಲು ಮಾಡುವಂತ ಕೆಲಸ ಮಾಡ್ತೀನಿ ಯಾಕಂದ್ರೆ ನೀವು ನನ್ನ ಮೇಲೆ ಗುಂಡಾಗಿರಿ ಮಾಡಿರಿ ಏ ಅವ್ನು ಹಿಂದೆ ತಕ್ಕೊಲಿಕ್ಕಂದ್ರೆ ನಿನ್ನ ಕೈ ಮುರಿತನು ಕಾಲು ಮುರಿತನು ನಿನ್ನ ಬಡಿತನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಐತಿ ಇದು ಗುಂಡಾರಾಜ್ಯ ಇದು ಬಿಹಾರ ಅಲ್ಲಿ ಇದೆ ಇದು ಕರ್ನಾಟಕ ಐತಿ ಇದು ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯ ಸಿಗಲೇಬೇಕು ಅದಕ್ಕಾಗಿ ನೀವು ಏನು ಎಫ್ಐಆರ್ ಕೊಡಲ್ಲ ಎಫ್ಐಆರ್ ದಾಗ ಏನೂ ಹುರುಳಿಲ್ಲ ನಮ್ಮ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವು ನಾವು ಎಫ್ಐಆರ್ ಅನ್ನು ಹೈಕೋರ್ಟಿಗೆ ಕ್ವಾಶ್ ಹಾಕುವಂತ ಕೆಲಸ ಮಾಡಕತ್ತೇವು ನಮಗೇನು ಕಾನೂನು ಗೊತ್ತಿಲ್ಲ ನಾವು ಕಾನೂನನ್ನು ನಂಬಿ ಹೋರಾಟಕ್ಕೆ ಇಳಿದೆವು मत निडगुंदी 7 लाख रूपये बिल मार स्मशान गौड़ अण्णा साहेब केमलापुरी मग प्रवीण केमलापुरी स्मशान बिड़द गौड्र नहीं ऊर स्मशान दुर्बलिके नेर आरोप ऐते इलांद्रे निडगुंदी सिद्धेश्वर गुडी बर्री ना रक्कन तिंदिल्लप्प अंत हेळि रक्क तिंदरित्तार निमगे डाक्युमेंट्स कोड्तीनि रक्क तिंदिल्ल अंत नीवु कोड्रि इदन्न निडगुंदी जन एच्चेत्तुकोळ्ळबेकु क्वेश्चन माडबेकु दोड्डवरन्न क्वेश्चन माड्रि एनागतैति अवरिंद ऊरिगे एनु अभिवृद्धि तम्म मनेयन्न दोड्डदन्न माड्कोंडार होरतु यारिगे एनु माडिल्ल अवरु जन निम्गे इलेक्षन एर सल तक पाठ कल्स्यारो 2023 आम आदमी पार्टी ना कैंडिडेट रायबाग मतक्षेत्र के निल्सबेकंत गट्टि निर्धार माडि पक्ष संघटनेवन्न कट्टीवी आम आदमी पार्टी ना कैंडिडेट अन्न निलिसि नम शक्ति एनु अन्नोद निमगे तोरिस्तेव याकंद्रे अधिकार निम्म कैयाग इरोद्रिंद नीवेल्ल दुर्बळके माड्कोळ्ळकत्तीरि इदु निडगुंदी पंचायति किच्चिद इल्लिगे मुगियंगिल्ल ಇದು ರಾಷ್ಟ್ರ ಮಟ್ಟಕ್ಕೆ ಹೋಗದತಿ ನಿಡಗುಂದಿ ಪಂಚಾಯತಿಯಲ್ಲಿ ಆದ ಅಕ್ರಮದ ಬಗ್ಗೆ ಪ್ರತಿಯೊಂದು ಇಡಿ ಕರ್ನಾಟಕದ ರಾಜ್ಯ ತುಂಬಾ ಹೋರಾಟಗಾರರು ನನಗೆ ಬೆಂಬಲ ನೀಡುತ್ತಾರೆ ಯಾಕಂದ್ರೆ ಪ್ರಾಮಾಣಿಕ ಹೋರಾಟಗಾರರು ಮಾಡೋವರ ಮೇಲೆ ಎಫ್ಐಆರ್ ದಾಖಲು ಮಾಡ್ತೀವಿ ನಾವು ಅಂದ್ರೆ ಇಲ್ಲಿ ಯಾರಿಗೆ ತಿಳಿಯಂಗಿಲ್ಲನ ಪಿಡಿಒ ಸಾಹೇಬ್ರ ದಶರಥ ಭೋಸಲೆ ಅವರು ನನಗೆ ಜೂ ಬೆದರಿಕೆ ಹಾಕ್ಯಾರ ಏನು ನೀನು ಬಡಿತನು ಕಾಲು ಮುರಿತನು ಅಂತ ಹೇಳಿ ಅಲ್ಲಿ ಕೆಲವೊಂದು ಮಂದಿ ಮೆಂಬರ್ಗಳನ್ನು ಕರ್ಕೊಂಡು ತೋಡಿ ಮಂದಿ ಪಡಾರಿಗಳನ್ನು ಕರ್ಕೊಂಡು ಅಲ್ಲಿ ಸಂಧಾನಕ್ಕೆ ಬಂದಾಗ ನಮ್ಮ ಮನಿ ತಕ್ಕ ಮಂದಿನ ಹಚ್ಚಿಕೊಂಡಂತ ಕೆಲಸ ಮಾಡಿರೋ ಅದು ನನ್ನ ಕಡೆ ರೆಕಾರ್ಡಿಂಗ್ ಐತಿ ನಾನು ಪಿಡಿಒ ಸಾಹೇಬ್ರ ಮೇಲೆ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡ್ತರು मत 2015 तनिखे आगोदू बिल आगबार्दू 2015 तनिखे आगोदू बिल आगबार्दू भी ना कड़े बिगर्स कड़ीतारो 5 ಲಕ್ಷ 2 ಲಕ್ಷ बिल तेगियो षड्यंत्र नडेयकत्तैति कडाखंडितवागि खंडिस्तनु नानु यारे गोड्ड बेदरिकेगे होराटक्के यावत्तिगू नानु बेलेयन्नु कोडुत्तेने यारिगू अंतुंत प्रश्नेने बरंग याकंद्रे प्रामाणिक होराट माडबार्दना बडवरिगे न्याय अंतंद्रे यार केळववर ई संविधानवन्न नंबि नानु होराटक्के बंदेने मान्य एस पी साहेब्रिगे नानु कई मुगिदु केळ्कोतनु साहेब्रे इन्क्वैरी माड्रि नीव नन्न कड़े सीडी कैसेट ऐते इदराग यावदो ओंदु हिंदिंद अदु अदन्न एनो मोबाइल नाग रिकॉर्डिंग ऐते अंत हेळि 5-6 ವರ್ಷ ಹಿಂದಿಂದ ಏನೋ ಒಂದು ವಿಡಿಯೋ ತಗೊಂಡು ನೀವು ಏನು ಷಡ್ಯಂತ್ರ ಮಾಡಕತ್ತಿರಲ್ಲ ಇದು ಯಾವುದು ನಡೆಯಂಗಿಲ್ಲ ಜನಕ್ಕೆ ಸ್ಪಷ್ಟತೆ ಗೊತ್ತಾಗ್ತೈತಿ ಗ್ರಾಮ ಸಭೆದನ ಊರು ಜನ ಇದ್ದರೂ ನೀವು ಯಾರು ಕ್ವೆಶ್ಚನ್ ಮಾಡವರ ನೀವೆಲ್ಲ ಊರು ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡುತ್ತೀರಿ ಊರಾಗ ಒಂದು ಬಲ್ಲಿಲ್ಲ 15 ಹಣಕಾಸಿನೊಳಗೆ ಏನೋ ಆಗಿಲ್ಲ ಅಧ್ಯಕ್ಷನ ಕಡೆ ಅನಕ ಏನೋ ನಿಗಂಗಿಲ್ಲ ಅಧ್ಯಕ್ಷದ ಉಪಯೋಗನೂ ಇಲ್ಲ ನಮ್ಮ ಊರಿಗೆ ಫಂಡು ಬಂದಿಲ್ಲ ಬಂದ್ರೆ ಬಿ ಅದನ್ನ ಏನು ಇವರು ದುರ್ಬಳಕೆ ಮಾಡ್ಕೊಂಡು ತಮ್ಮ ಮನಿ ತುಂಬು ಕೆಲಸ ಮಾಡತಾರ ಇದನ್ನ ಪ್ರತಿಯೊಬ್ಬರು ನಿಡಗುಂದಿ ಗ್ರಾಮಸ್ಥರ ಕೇಳ್ಕೊತನ ಕೈ ಮುಗಿದ ಪ್ರತಿಯೊಬ್ಬರು ಕ್ವೆಶ್ಚನ್ ಮಾಡಬೇಕು ಯಾಕ ಊರಾಗ ದೊಡ್ಡವರದಾರನ್ನ ಬಿಡೋದಿರ್ತೈತೆ ಗೌಡರದಾರನ್ನ ಯಾಕೆ ತಿತ್ತಾರೆ ಎದರ ಸಂಬಂಧ ತಿತ್ತಾರೆ ಅವ ಅಣ್ಣ ಸಾಮಾನ ಮಗನ ಕಾಂಟ್ರಾಕ್ಟರ್ ಜಪ್ತ ಆಗಬೇಕು ಅವನು ಯಾಕಂದ್ರೆ 7 ಲಕ್ಷ ರೂಪಾಯಿ ಏನಾಕರ್ತಿ ಬಿಲ್ ತೆಗೆದಾನು ಈಗ ಮತ್ತೆ ತ್ಯಾಜ್ಯ ವಿಲೇವಾರಿ ಘಟಕ ನಾಗರಾಜ್ ಮಾಡಕಂದ್ರೆ ಬಹು ಕೋಟಿದೆಲ್ಲ ನೀವು ಮಾಡೋದು ಸಣ್ಣ ಎಲ್ಲ ಕೆಲಸ ಬಡವರು ಮಾಡೋದು ಇದು ಯಾವುದು ನ್ಯಾಯ ಇದಕ್ಕೆ ನಾನು ಒಟ್ಟ ಬಗ್ಗಂಗಿಲ್ಲ ಮನೆಗಿಲ್ಲ ನನ್ನ ಹೋರಾಟ ನಿರಂತರ ಐತಿ ನನಗೂ ಅಮ್ಮ ಆದಮೇ ಪಕ್ಷದವರು ನನ್ನ ಹೋರಾಟವನ್ನು ಗುರುತಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತಕ್ಕಂಥ ಒಂದು ಒಳ್ಳೆ ಪೋಸ್ಟ್ ಅನ್ನು ಕೊಟ್ಟಾರು ನಾ ಆ ಪೋಸ್ಟ್ ಅನ್ನು ಪ್ರಾಮಾಣಿಕತೆಯಿಂದ ಜನರ ಸೇವೆ ಮಾಡುವಲ್ಲಿ ಯಶಸ್ಸಾತನು ನಾನು ಪಕ್ಷ ಸಂಘಟನೆ ಮಾಡ್ತನು ನಾನು ಇಂತ ದುರಾಡಳಿತ ನಿಮ್ಮಂತ ಭ್ರಷ್ಟರ ನಿಮ್ಮಂತವರನ್ನು ನೋಡಿಲ್ಲ ಇವತ್ತು ನಾನು ರಾಜಕೀಯಕ್ಕೆ ಬಂದನೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ